Hi guys, I'm Priya and this video nalli naan nimage torisikortini wheat hair removal cream, advanced hair removal cream anta ide, but okay, so this is the cream ee tara. And akasmat yaar yaarge waxing madokke agalvo or waxing in the pain agutho or waxing madsodrinda swalpa bhaya agutho, so you guys nimgoskara wheat cream use maadabodu. And iduna naan pick maadirodu sensitive skin goskara. Idrolge different packaging barute, green color for dry skin, pink color for normal skin and blue for sensitive skin. So banni nodana packaging olgade enen ide anta. So packet olgade nimgondu direction manual ide and one spatula cream apply madakke and one tube. So idru ಈ ಟ್ಯೂಬ್ ಪ್ರೈಸ್ 120 ರುಪೀಸ್. ಸೊ ಐ ಥಿಂಕ್ ನಿಮಗೆ ಎಂಟೈರ್ ಟ್ಯೂಬ್ ಲೈಕ್ ಫಾರ್ ಟೂ ಹ್ಯಾಂಡ್ಸ್ ಬರ್ಬೋದು ಮೋಸ್ಟ್ಲಿ ಆ್ಯಂಡ್ ಒನ್ ಲೆಗ್ ಆರ್ ಟೂ ಲೆಗ್ಸ್ಗೆ. ಸೊ ಇದ್ರ ಯೂಸ್ ಮಾಡೋ ಡೈರೆಕ್ಷನ್ ಹೇಗೆ ಅಂದರೆ, ನೀವು ಕಂಪ್ಲೀಟಾಗಿ ಟ್ಯೂಬ್ ಐ ಮೀನ್ ಕ್ರೀಮ್ನ ಥಿಕ್ ಲೇಯರಾಗಿ ಅಪ್ಲೈ ಮಾಡಬೇಕು ಎಲ್ಲೇ ನಿಮ್ಗೆ ಹೇರ್ ಇದೆ ಅಂತ. ಸೊ ಅಕಸ್ಮಾತ್ ನಿಮ್ಗೆ ಹೇರ್ ಗ್ರೋತ್ ಜಾಸ್ತಿ ಇದೆ, ನಿಮ್ಮ ಹೇರ್ ಗ್ರೋತ್ ಥಿಕ್ ಇದೆ ಅಂದರೆ ನಿಮಗೆ ಯೂಶ್ವಲಿ ರಿಮೂವ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಿಮ್ಮ ಹೇರ್ ಗ್ರೋತ್ ಫೈನ್ ಲೈನ್ಸ್ ಐ ಮೀನ್ ಫೈನ್ ಹೇರ್ಸ್ ಇದೆ ಆ್ಯಂಡ್ ತುಂಬ ಸ್ಮಾಲ್ ಹೇರ್ ಗ್ರೋತ್ ಇದೆ ಅಂದರೆ ಈಸಿಲಿ ರಿಮೂವ್ ಆಗುತ್ತೆ. ಸೊ ಬನ್ನಿ ಟೆಸ್ಟ್ ಮಾಡೋಣ. ಸೊ ನನಗೆ ಆಲ್ಮೋಸ್ಟ್ ಇಲ್ಲ ಎಲ್ಲೂ ಯಾವ ಕಡೆಯೂ ಹೇರ್, ಆಲ್ಮೋಸ್ಟ್ ನಾನು ವ್ಯಾಕ್ಸ್ ಮಾಡಿಸಿದೆ. ಬಟ್ ಸ್ವಲ್ಪ ಲೈಕ್ ಸ್ಮಾಲ್ ಹೇರ್ ಗ್ರೋತ್ ಇದೆ. ಸೊ ಆಲ್ಮೋಸ್ಟ್ ಈ ಪಾರ್ಟಲ್ಲಿ. ಸೊ ಲೆಟ್ಸ್ ಅಪ್ಲೈ ಈ ಥರ. ಸೊ ಫಸ್ಟ್ ನೀವು ಕ್ರೀಮ್ನ ಕಂಪ್ಲೀಟ್ಲಿ ಅಪ್ಲೈ ಮಾಡಿ. ಆ್ಯಂಡ್ ಇದು ಈಸಿ ಫ್ಲೋ ಇದೆ. ಐ ಥಿಂಕ್ ಯೂಶ್ವಲಿ ನಾನು ಮೊದಲು ಯೂಸ್ ಮಾಡೋಕ್ಕಿಂತ ಈ ಕ್ರೀಮ್ ಆ್ಯಕ್ಚುಲಿ ಸ್ವಲ್ಪ ಈಸಿ ಫ್ಲೋ ಇದೆ. ಸೊ ನಿಮ್ಗೆ ಎಲ್ಲೆಲ್ಲಿ ಹೇರ್ ಗ್ರೋತ್ ಇದೆಯೋ ಅಲ್ಲಿ ಕಂಪ್ಲೀಟ್ಲಿ ನೀವು ಈ ಥರ ಅಪ್ಲೈ ಮಾಡಿ. ಸೊ ಥಿಕ್ ಲೇಯರ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅಕಸ್ಮಾತ್ ನಿಮಗೆ ತುಂಬಾ ಥಿಕ್ ಹೇರ್ ಇದ್ರೆ ಇನ್ನೂ ಥಿಕ್ ಲೇಯರಲ್ಲಿ ಹಾಕಿ ನೀವು. ಸೊ ಆವಾಗಲೇ ಅದು ಸ್ವಲ್ಪ ಎಫೆಕ್ಟ್ ಆಗೋದು ಆರ್ ರಿಮೂವ್ ಆಗೋದ್ರೊಳಗೆ ಈಸಿ ಇರುತ್ತೆ. ಸೊ ಎಲ್ಲೆಲ್ಲಿದೆಯೋ ಇನ್ನು ಕಂಪ್ಲೀಟ್ಲಿ ನಾನು ಅಕಸ್ಮಾತ್ ನಿಮ್ಗೆ ಹೇರ್ ಗ್ರೋತ್ ಈ ಥರ ಫಿಂಗರ್ಸ್ ಅಲ್ಲೂ ಇದ್ರೆ ಪ್ಲೀಸ್ ಅಲ್ಲೂ ಅಪ್ಲೈ ಮಾಡಿ. ಸೊ ಎಸ್, ಸೊ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಬಟ್ ಈ ಥರ ಥಿಕ್ ಲೇಯರಲ್ಲಿ ಆಗೋ ಥರ ಹಾಕ್ಕೊಳ್ಳೋ ಥರ ಇದ್ರೆ ಐ ಥಿಂಕ್ ಈ ಟ್ಯೂಬ್ ಮೇ ಬಿ ಜಸ್ಟ್ ಟೂ ಹ್ಯಾಂಡ್ಸ್ಗೆ ಅಪ್ ಟು ಫ್ರಮ್ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೋಬೋದು. ಡಿಪೆಂಡ್ಸ್ ನಿಮ್ಮ ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಆಗ್ಬೋದು ಅಂತ. ಸೊ ಎಸ್, ಕಂಪ್ಲೀಟ್ಲಿ ಇವಾಗ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಾದಮೇಲೆ ನೀವು 5 to 10 minutes ಮ್ಯಾಕ್ಸಿಮಮ್ ಬಿಡಬೇಕು. ಆ್ಯಂಡ್ 10 minutes ಮೇಲೆ ಕ್ರಾಸ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಲಿಮಿಟ್ ಅಷ್ಟೇ ಇದೆ, 10 minutes ಮೇಲೆ ಇದನ್ನ ಬಿಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದರ್ವೈಸ್ ಏನಾಗುತ್ತೆ, ಮೇ ಬಿ ನಿಮ್ಮ ಸ್ಕಿನ್ ರೆಡ್ನೆಸ್ ಆಗ್ಬೋದು ಆರ್ ಇಚ್ಚಿನೆಸ್ ಫೀಲ್ ಆಗ್ಬೋದು, ಇಲ್ಲ ಸ್ವಲ್ಪ ರ್ಯಾಷಸ್ ಆರ್ ಇರಿಟೇಷನ್ ಫೀಲ್ ಆಗ್ಬೋದು. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ಮಿನಿಮಮ್ 5 minutes ಆರ್ ಮ್ಯಾಕ್ಸಿಮಮ್ 10 minutesವರೆಗೂ ಮಾತ್ರ ಇಕ್ಕಿರಿ. ಸೊ ಬನ್ನಿ ನಾನು ಅಟ್ಲೀಸ್ಟ್ 8 minutesವರೆಗೂ ಇದನ್ನು ಕಂಪ್ಲೀಟ್ಲಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡೋಣ. ಸೊ ನಾನೀಗ 10 minutes ಇದನ್ನ ಕಂಪ್ಲೀಟ್ಲಿ ಡ್ರೈ ಆಗೋಕ್ಕೆ ಬಿಟ್ಟಿದೆ. ಸೊ ಲೆಟ್ಸ್ ರಿಮೂವ್ ಬಿಕಾಸ್ ನನಗೆ ಆಲ್ರೆಡಿ ಸ್ವಲ್ಪ ಬರ್ನಿಂಗ್ ಫೀಲ್ ಆಗ್ತಾ ಇದೆ. ಸೊ ಟಾಪಿಂದ ಕಂಪ್ಲೀಟ್ಲಿ ರಿಮೂವ್ ಮಾಡೋಣ. ಆ್ಯಂಡ್ ನೀವು ಯಾವಾಗಲೂ ಕ್ರೀಮ್ ರಿಮೂವ್ ಮಾಡುವಾಗ
ನಿಮ್ಮ ಹೇರ್ ಗ್ರೋತ್ ಯಾವ ಕಡೆ ಆಗುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ರಿಮೂವ್ ಮಾಡಬೇಕು ಓಕೆ ಸೊ ನನ್ನ ಹೇರ್ ಗ್ರೋತ್ ಈ ಸೈಡ್ ಇದೆ ಡೌನ್ವರ್ಡ್ಸ್ ಓಕೆ ಸೊ ನಾನು ಇದನ್ನ ಆಪೋಸಿಟ್ ಸೈಡ್ ಇಂದ ರಿಮೂವ್ ಮಾಡ್ತೀನಿ ವೆಲ್ ಸೊ ನಾವು ಟಾಪ್ ಇಂದ ಈ ತರ ಕಂಪ್ಲೀಟ್ಲಿ ಸೊ ಪ್ರೆಶರ್ ಹಾಕಿ ಕ್ರೀಮ್ ನ ತೆಗಿರಿ ನಾನೇನಿದೆಯೋ ಒಂದೇ ಶಾರ್ಟಲ್ಲಿ ಕಂಪ್ಲೀಟ್ ಹೇರ್ ರಿಮೂವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟು ಆ್ಯನ್ ಎಕ್ಸ್ಟೆಂಟ್ ಎಷ್ಟು ಹೇರ್ ಇತ್ತು ಅದು ಆಲ್ಮೋಸ್ಟ್ ಸ್ಮಾಲ್ ಸ್ಮಾಲ್ ಹೇರ್ ಇತ್ತು ನನಗೆ ಆಲ್ಮೋಸ್ಟ್ ರಿಮೂವ್ ಆಗಿದೆ ಸೊ ಕಂಪ್ಲೀಟ್ಲಿ ಈ ಥರ ಇವಾಗ ಎಕ್ಸಸ್ ಕ್ರೀಮ್ನ ನೀವು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಬಿಟ್ಟು ಆ್ಯಂಡ್ ನಿಮ್ಮ ಫೇವ್ರೇಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿ ಸೊ ಇದು ಆಲ್ಮೋಸ್ಟ್ ಲೈಕ್ ಬಟ್ ಇದ್ರೊಳಗೆ ಒನ್ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ನಥಿಂಗ್ ಬಟ್ ಲೈಕ್ ಟ್ರಿಮರ್ ಇಲ್ಲ ಶೇವ್ ಮಾಡೋ ಥರನೇ ಬಿಕಾಸ್ ಶೇವ್ ಮಾಡೋದು ಇಲ್ಲ ಟ್ರಿಮರ್ ಮಾಡೋದು ನಾವು ಯಾವ ಥರ ಅಂದರೆ ಅಪ್ಪರ್ ಲೇಯರಿಂದ ಮಾತ್ರ ಹೇರ್ ಲೈನ್ ಅದು ಹೋಗುತ್ತೆ ಬಟ್ ಇನ್ನರ್ ರೂಟಿಂದ ಹೇರ್ ಬರಲ್ಲ ಸೊ ಹಾಗಾಗಿ ವ್ಯಾಕ್ಸಿಂಗ್ ಮಾಡಿದಾಗ ಏನಾಗುತ್ತೆ ರೂಟ್ ಒಳಗಿಂದ ಹೇರ್ನ ತೆಗೆಯುತ್ತೆ ಆ್ಯಂಡ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಬಟ್ ಅಕಸ್ಮಾತ್ ನೀವು ತುಂಬ ಇನ್ನು ಟೀನೇಜರ್ ಆ್ಯಂಡ್ ನಿಮಗೆ ಹೇರ್ ತುಂಬ ಗ್ರೋತ್ ಜಾಸ್ತಿ ಇದೆ ಆ್ಯಂಡ್ ನೀವು ರಿಮೂವ್ ಮಾಡಬೇಕು ಬಟ್ ವ್ಯಾಕ್ಸಿಂಗಿಂದ ನಿಮ್ಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂದರೆ ನೀವು ಇನಿಷಿಯಲಿ ಕ್ರೀಮ್ನ ಯೂಸ್ ಮಾಡ್ಬೋದು ಕ್ರೀಮ್ ಟ್ರೈ ಮಾಡಿ ಅಕಸ್ಮಾತ್ ಆ್ಯಂಡ್ ಟ್ರೈ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಒಂದು ಸ್ಮಾಲ್ ಜಾಗದಲ್ಲಿ ಹಾಕ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಯಾವುದೇ ಥರ ಇರಿಟೇಷನ್ ಇಲ್ಲ ರೆಡ್ನೆಸ್ ಇಚ್ಚಿನೆಸ್ ಫೀಲ್ ಆಗ್ತಾ ಇದ್ದರೆ ನೀವು ಅದನ್ನ ಸ್ಟಾಪ್ ಮಾಡಿ ಅಪ್ಲೈ ಮಾಡೋದು ಅದರ್ವೈಸ್ ನಿಮಗೇನು ಆ ಥರ ಆಗಲಿಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು ಎಂಟೈರ್ ಬಾಡಿಗೆ ಹಾಕ್ಕೊಂಡು ಹೇರ್ ರಿಮೂವ್ ಮಾಡ್ಬೋದು ಸೊ ಇದು ಒಂದು ಈಸಿ ಪ್ರಾಸೆಸ್ ತುಂಬಾ ಯೂಸ್ಫುಲ್ ಪ್ರಾಸೆಸ್ ಸೊ ವೆಲ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಆ್ಯಂಡ್ ಆಲ್ಸೋ ನಿಮ್ಗೆ ಯಾವುದೇ ರೀತಿ ಕ್ವೈರೀಸ್ ಇದ್ದರೆ ಬ್ಯೂಟಿ ಬಗ್ಗೆ ಹೇರ್ ಬಗ್ಗೆ ಮೇಕಪ್ ಬಗ್ಗೆ ಸೊ ನೀವು ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಆ್ಯಂಡ್ ಅದರ ರಿಗಾರ್ಡಿಂಗ್ ನಾನು ನಿಮಗೆ ಸಜೆಷನ್ಸ್ ಕೊಡ್ತೀನಿ ಥ್ಯಾಂಕ್ ಯು ಸೋ